ನಮಸ್ಕಾರ, ನಾನು ಇಲ್ಲಿ ಬಾಡಿಗೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಮ್ಗೆ ಏನು ತೊಂದರೆ ಅಂತಂದರೆ, ಈಗ 200 ಯೂನಿಟು ಉಚಿತ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ, ಅದು ನಾವು ಎಷ್ಟು ದಿವಸವರೆಗೂ ನಾವು ಇಲ್ಲಿರ್ತೀವಿ ಅನ್ನೋದು ಗೊತ್ತಿಲ್ಲ. ನಮಗೆ ಆಕಸ್ಮಿಕವಾಗಿ ನಮ್ಗೆ ಏನಾರು ತೊಂದರೆ ಆಗಿ ನಾವು ಬೇರೆ ಮನೆ ಬಾಡಿಗೆ ಮನೆಗೆ ಹೋದಾಗ ಓನರ್ಗಳಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನೋದೇ ನಮ್ಮದು ಉದ್ದೇಶ. ಮತ್ತು ಒಬ್ರು ಬಾಡಿಗೆದಾರರಾಗಿ ನೀವೇನು ಹೇಳ್ತೀರಾ ಅಂದರೆ, ನಿಮಗೆ ಇನ್ನೆಷ್ಟು ಕಷ್ಟ ಆಗುತ್ತೆ? ನಮಗೂ ಕಷ್ಟ ಆಗುತ್ತೆ. ನಾವು ಯಾಕಂದರೆ ಇಲ್ಲಿ ಬಾಡಿಗೆ ಮನೆಯವರು ಪರ್ಮನೆಂಟ್ ಅಂತ ಇಲ್ಲ. ನಾವು ಇಲ್ಲಿರ್ಬೋದು, ಮತ್ತು ಇನ್ನು ಕೆಲವು ದಿವಸ ಆದಮೇಲೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆಗ್ಬೋದು. ಹಾಗಾಗಿ ನಮಗೂ ಆಧಾರ್ ಕಾರ್ಡ್ ಆಗಲಿ ಇದೆಲ್ಲ ಲಿಂಕ್ ಮಾಡಲಿಕ್ಕೂ ತೊಂದರೆ ಆಗುತ್ತೆ. ಪ್ರತಿ ಸರಿನೂ ನಾವು ಬೇರೆ ಮನೆಗೆ ಹೋದಾಗ ಅದನ್ನು ಲಿಂಕ್ ಮಾಡಬೇಕಂದ್ರೆ ತೊಂದರೆ ಆಗುತ್ತೆ. ಇದ್ರ ಬಗ್ಗೆಯೂ ಕಾಳಜಿ ವಹಿಸಿ ನಮಗೆ ಒಳ್ಳೆಯ ತೀರ್ಮಾನ ಕೊಡಬೇಕು ಅನ್ನೋದೇ ನಮ್ಮ ವಿನಂತಿ.